ನಮಸ್ಕಾರ ಗೆಳೆಯರೇ ತಮ್ಮೆಲ್ಲರಿಗೂ ರಸಪ್ರಶ್ನೆ ಸಂಚಿಕೆ ಹದಿನಾಲ್ಕಕ್ಕೆ ಸುಸ್ವಾಗತ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಷಯ ಕಂಪ್ಯೂಟರ್ ಸಾಕ್ಷರತೆ ಗೆಳೆಯರೆ ನಿಮಗೀಗಾಗಲೇ ತಿಳಿದಂತೆ ಕೆ ಪಿ ಸಿ ಸಿ ಗ್ರೂಪ್ನ ಪರೀಕ್ಷೆಗಳು ಈಗಾಗಲೇ ಅನೌನ್ಸ್ ಆಗಿದ್ದಾವೆ ಡಿಶೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಕೆ ಪಿ ಸಿಯ ಒಂದು ಪರೀಕ್ಷೆಗಳು ನಡೆಯಲಿವೆ ಆದ್ದರಿಂದ ಅದಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಪ್ರಶ್ನೆಗಳನ್ನು ಈ ಒಂದು ನಮ್ಮ ಚಾನಲಲ್ಲಿ ಹಾಕಲಾಗುವುದು ಕಂಪ್ಯೂಟರ್ ಆಗಿರ್ಬೋದು ಭೂಗೋಳ ಅರ್ಥಶಾಸ್ತ್ರ ಇತಿಹಾಸ ಮುಂತಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ದಿವಸವೂ ಪ್ರಶ್ನೆಗಳನ್ನು ಹಾಕಲಾಗುವುದು ಇನ್ನೂ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂದಾಗ ನಾವು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಅದೇ ರೀತಿಯಾಗಿ ಮ್ಯಾಡಿಕಲ್ ಆ್ಯಪ್ಸ್ನ ಒಂದು ಮ್ಯಾಡೈದ ಗೌರ್ಮೆಂಟ್ ಜಾಬ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರತಿಯೊಂದು ಬ್ಯಾಚ್ಗಳಿಗೆ ಸೇರಿ ನಿಮ್ಮ ಒಂದು ತರಬೇತಿಯನ್ನು ಅತ್ಯುತ್ತಮ ಪಡಿಸ್ಕೋಬೋದಾಗಿರ್ತದೆ ಇಲ್ಲಿ ಕೆ ಪಿ ಸಿ ಗ್ರೂಪ್ ಸಿ ಒಂದು ಬ್ಯಾಚ್ ಕೂಡ ಇದೆ ಆ ಬ್ಯಾಚ್ಗೆ ಸೇರಿಕೊಂಡು ನೀವು ಅಭ್ಯಾಸವನ್ನು ಮಾಡ್ಬೋದಾಗಿರ್ತದೆ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ವಿದ್ಯುನ್ಮಾನ ಅಂಚೆ ಅಂದರೆ ಇಮೇಲ್ ಇತರ ಸಂದೇಶಗಳು ಸಂಗ್ರಹಿಸಿಕೊಳ್ಳುವಂಥ ಸ್ಥಳ ಯಾವುದು ಆಪ್ಷನ್ ಎ ಫೋಲ್ಡರ್ ಬಿ ಮೇಲ್ ಬಾಕ್ಸ್ ಸಿ ಡೈರೆಕ್ಟರಿ ಡಿ ಹಾರ್ಡ್ ಡಿಸ್ಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಲ್ ಬಾಕ್ಸ್ ಮೇಲ್ಬಾಕ್ಸ್ನಲ್ಲಿ ವಿದ್ಯುನ್ಮಾನ ಅಂಚೆಯ ಸಂದೇಶಗಳು ಸಂಗ್ರಹಗೊಳ್ಳುತ್ತವೆ ವಿದ್ಯುನ್ಮಾನ ಅಂಚೆಯನ್ನು ಮಿಂಚಂಚೆ ಅಂತಲೂ ಕೂಡ ಕರೀತಾರೆ ಮಿಂಚಂಚೆ ಇಂದಿನ ಆಧುನಿಕ ಯುಗದಲ್ಲಿ ಇಮೇಲ್ನ ಬಳಕೆ ಹೆಚ್ಚಾಗಿ ಆಗುತ್ತಿದೆ ಎಲ್ಲ ಕಂಪನಿಯ ವ್ಯವಹಾರಗಳು ಇದರ ಮೂಲಕ ನಡೆಯುತ್ತವೆ ಇಲ್ಲಿ ಇಮೇಲ್ ಇದರ ಒಂದು ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ಮೇಲ್ ಅಂತ ಅರ್ಥ ಆಗ್ತದೆ ವಿದ್ಯುನ್ಮಾನ ಅಂಚೆ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಇದನ್ನು ಕಾರಣದಲ್ಲಿ ಮಿಂಚಂಚೆ ಅಂತೇಳಿ ಕರೀತಾರೆ ಯು ಆರ್ ಎಲ್ ಎಂದರೆ ಏನು ಆಪ್ಷನ್ ಎ ಯುನಿವರ್ಸಲ್ ರಿಸರ್ಚ್ ಲಿಸ್ಟ್ ಅಂದರೆ ಇದರ ಒಂದು ವಿಸ್ತೃತ ರೂಪ ಯು ಆರ್ ಎಲ್ನ ಒಂದು ವಿಸ್ತೃತ ರೂಪ ಯಾವುದು ಅಂತ ಇಲ್ಲಿ ಆಪ್ಷನ್ ಬಿ ಯುನಿವರ್ಸಲ್ ರಿಸೋರ್ಸ್ ಲಿಸ್ಟ್ ಆಪ್ಷನ್ ಸಿ ಯುನಿಫಾರ್ಮ್ ರಿಸರ್ಚ್ ಲಿಸ್ಟ್ ಡಿ ಯುನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಯುನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಇದನ್ನು ಸಂಕ್ಷಿಪ್ತವಾಗಿ ಯು ಆರ್ ಎಲ್ ಅಂತ ಹೇಳಿ ಕರೀತಾರೆ ಇದು ವೆಬ್ಸೈಟ್ ಪೇಜ್ನ ಒಂದು ವಿಳಾಸ ಆಗಿರ್ತದೆ ಮೂರನೇ ಪ್ರಶ್ನೆ ಈಗ ಬಹಳಷ್ಟು ಉತ್ಪನ್ನಗಳ ಮೇಲೆ ಬಳಸುವಂಥ ಮುದ್ರಿತ ಗೆರೆಗಳ ಪಟ್ಟಿ ಯಾವುದು ನೀವೇನಾದರೂ ನೀವೇನಾದರೂ ಮಾಲ್ಗಳಿಗೆ ಅಥವಾ ಏನಾದರೂ ಖರೀದಿ ಮಾಡಲಿಕ್ಕೆ ಹೋದಾಗ ಕೆಲವೊಂದು ವಸ್ತುಗಳ ಮೇಲೆ ಏನಪ್ಪ ಅಂದರೆ ಗೆರೆಗಳು ಇರ್ತವೆ ಆ ಗೆರೆಗಳ ಪಟ್ಟಿ ಯಾವುದು ಅಂತ ಇಲ್ಲಿ ನಾವು ಹೇಳಬೇಕು ಆಪ್ಷನ್ ಎ ಬೆಲೆಗಳು ಬಿ ಸ್ಟ್ರೈಪಿಂಗ್ ಸಿ ಸ್ಕ್ಯಾನರ್ ಡಿ ಬಾರ್ ಕೋಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ ಕೋಡ್ ಬಾರ್ ಕೋಡನ್ನು ಈಗ ಉತ್ಪನ್ನಗಳ ಮೇಲೆ ಮುದ್ರಿತಗೊಳಿಸಿ ಉಪಯೋಗಿಸಲಾಗ್ತಾ ಇದೆ ಇಂದು ಮಾರುಕಟ್ಟೆಗಳಲ್ಲಿ ಮಾಲ್ಗಳಲ್ಲಿ ವಸ್ತುಗಳ ಮೇಲೆ ಇರುವಂಥ ಬಾರ್ ಕೋಡನ್ನು ಉಪಯೋಗಿಸಿ ಬಿಲ್ಗಳನ್ನು ಮಾಡಲಾಗ್ತದೆ ನೀವು ಎಲ್ಲೆಯ ಮಾಲ್ಗಳಲ್ಲಿ ಹೋದಾಗ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ಏನು ಮಾಡ್ತಾರೆ ನಿಮ್ಮ ಬಿಲ್ ಅನ್ನು ಕೊಡ್ತಾರೆ ಅದೇ ಏನಂದರೆ ಬಾರ್ ಕೋಡ್ ಆಗಿರ್ತದೆ ಗೆರೆಗಳು ಇರ್ತದಲ್ಲ ಅದೇ ಬಾರ್ ಕೋಡ್ ನಾಲ್ಕನೇ ಪ್ರಶ್ನೆ ಒಂದು ಬೈಟ್ನಲ್ಲಿ ಎಷ್ಟು ಬಿಟ್ಗಳಿರ್ತವೆ ಆಪ್ಷನ್ ಎ ಎಂಟು ಬಿ ನಾಲ್ಕು ಸಿ ಏಳು ಡಿ ಹತ್ತು ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಬಿಟ್ಗಳು ಇರುತ್ತವೆ ಒಂದು ಬೈಟ್ನಲ್ಲಿ ಎಂಟು ಬಿಟ್ಗಳು ಇರ್ತವೆ ಒಂದು ಕಿಲೋ ಬೈಟ್ನಲ್ಲಿ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಸ್ಗಳಿರ್ತವೆ ಒಂದು ಮೆಗಾಬೈಟ್ ಅಥವಾ ಒಂದು ಎಮ್ ಬಿ ಅಂತ ಕರಿತೀವಿ ಒಂದು ಎಮ್ ಬಿಯಲ್ಲಿ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ಗಳು ಇರ್ತವೆ ಅಂದರೆ ಕೆ ಬಿ ಇರ್ತದೆ ಇನ್ನು ಒಂದು ಗಿಗಾಬೈಟ್ ಅಥವಾ ಜಿ ಬಿ ಅಂತ ಕರಿತೀವಿ ಅದರಲ್ಲಿ ಸಾವಿರದ ಇಪ್ಪತ್ನಾಲ್ಕು ಎಮ್ ಬಿ ಅಥವಾ ಮೆಗಾಬೈಟ್ಗಳಿರ್ತದೆ ಇನ್ನು ಒಂದು ಟೆರಾಬೈಟ್ ಅಥವಾ ಟಿ ಬಿ ಅಂತ ಕರಿತೀವಿ ಒಂದು ಟೆರಾಬೆಟ್ನಲ್ಲಿ ಸಾವಿರದ ಇಪ್ಪತ್ತ್ನಾಲ್ಕು ಜಿ ಬಿ ಅಂದರೆ ಥೌಸಂಡ್ ಟ್ವೆಂಟಿ ಫೋರ್ ಜಿ ಬಿ ಇರ್ತದೆ ಇನ್ನು ಒಂದು ಪೆಟಾಬೆಟ್ ಅಥವಾ ಪಿ ಬಿ ಅಂತ ಕರಿತೀವಿ ಇದರಲ್ಲಿ ಥೌಸಂಡ್ ಟ್ವೆಂಟಿ ಫೋರ್ ಟೆರಾಬೆಟ್ ಇರ್ತದೆ ಒಂದು ಎಕ್ಸಾಬೆಟ್ನಲ್ಲಿ ಥೌಸಂಡ್ ಟ್ವೆಂಟಿ ಫೋರ್ ಪೆಟಾಬೆಟ್ ಇರ್ತದೆ ಐದನೇ ಪ್ರಶ್ನೆ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಇಂಗ್ಲೀಷ್ ಬಿ ಬ್ರೈಲ್ ಸಿ ಸಿ ಪ್ಲಸ್ ಡಿ ಬೈನರಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೈನರಿ ಲ್ಯಾಂಗ್ವೇಜ್ ಕಂಪ್ಯೂಟರ್ ತನ್ನದೇ ಆದ ಕೋಡ್ ಭಾಷೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅದನ್ನು ಬೈನರಿ ಭಾಷೆ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತೇಳಿ ಕರೆಯಲಾಗ್ತದೆ ಆರನೇ ಪ್ರಶ್ನೆ ಅತಿ ವೇಗವಾದ ಮತ್ತು ತೀಕ್ಷ್ಣ ವಿಧವಾದ ಪ್ರಿಂಟರ್ ಯಾವುದು ಆಪ್ಷನ್ ಎ ಇಂಕ್ಚೆಟ್ ಪ್ರಿಂಟರ್ ಬಿ ಸಾದಾ ಪ್ರಿಂಟರ್ ಸಿ ಲೇಸರ್ ಪ್ರಿಂಟರ್ ಡಿ ಇದಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಸರ್ ಪ್ರಿಂಟರ್ ಇಂಕ್ಜೆಟ್ ಪ್ರಿಂಟರ್ ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಎಂಬ ವಿಧಗಳು ಈ ಪ್ರಿಂಟರ್ನಲ್ಲಿ ಬರ್ತವೆ ಅಂದರೆ ಇಂಕ್ಜೆಟ್ ಲೇಸರ್ ಪ್ರಿಂಟರ್ ಮತ್ತು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತೇಳಿ ವಿಧಗಳು ಬರ್ತವೆ ಇನ್ನು ಪ್ರಸ್ತುತ ಇಂಕ್ಜೆಟ್ ಅಥವಾ ಲೇಸರ್ ಪ್ರಿಂಟರ್ ಮತ್ತು ಎಲ್ ಇ ಡಿ ಪ್ರಿಂಟರ್ಗಳು ಕೂಡ ಹೆಚ್ಚು ಪ್ರಚಲಿತದಲ್ಲಿ ಕಂಡು ಬರ್ತಾ ಇದ್ದಾವೆ ಲೇಸರ್ ಪ್ರಿಂಟರ್ ಅತಿ ಹೆಚ್ಚು ವೇಗವಾದ ಮತ್ತು ತೀಕ್ಷ್ಣ ವಿಧವಾದ ಪ್ರಿಂಟರ್ ಆಗಿರ್ತದೆ ಏಳನೇ ಪ್ರಶ್ನೆ ನುಡಿ ಇದು ಒಂದು ಕನ್ನಡದ ಡ್ಯಾಶ್ ಗಣಕ ಯಂತ್ರಾಂಶ ಗಣಕ ಮಂತ್ರಾಂಶ ಗಣಕ ತಂತ್ರಾಂಶ ಇದಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸಿ ಗಣಕ ತಂತ್ರಾಂಶ ಈ ನುಡಿ ಅನ್ನೋದು ಗಣಕ ತಂತ್ರಾಂಶ ಆಗಿದೆ ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಈ ನುಡಿ ತಂತ್ರಾಂಶವನ್ನು ಗಣಕ ಪರಿಷತ್ತು ಅಂದರೆ ಕನ್ನಡ ಗಣಕ ಪರಿಷತ್ತು ಅಭಿವೃದ್ಧಿಪಡಿಸಿತು ಇದರ ಜವಾಬ್ದಾರಿಯನ್ನು ಕರ್ನಾಟಕ ಸರ್ಕಾರ ವಹಿಸಿಕೊಂಡದ ಇದೊಂದು ಉಚಿತ ತಂತ್ರಾಂಶವಾಗಿದೆ ಇನ್ನು ಎಣ್ಣೆಯದ್ದು ಕನ್ನಡ ಬರ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಪ್ಷನ್ ಎ ಮೈಕ್ರೋಸಾಫ್ಟ್ ಬಿ ಜಿ ವೆಂಕಟಸುಬ್ಬಯ್ಯ ಸಿ ಕಿರಣ್ ಕುಮಾರ್ ಡಿ ಶೇಷಾದ್ರಿವಾಸು ಚಂದ್ರಶೇಖರ್ ಸರಿಯಾದ ಉತ್ತರ ಆಪ್ಷನ್ ಡಿ ಶೇಷಾದ್ರಿವಾಸು ಚಂದ್ರಶೇಖರ್ ಅವರು ಕನ್ನಡ ಬರಹ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದರು ಬರಹ ಕಡತಗಳಲ್ಲಿ ಭಾರತೀಯ ಭಾಷೆಗಳ ಅಕ್ಷರಗಳನ್ನು ಮೂಡಿಸಲು ಉಪಯೋಗಿಸಬಹುದಾದಂಥ ಒಂದು ತಂತ್ರಾಂಶವನ್ನು ಇವರು ಮಾಡಿದರು ಬರಹ ತಂತ್ರಾಂಶವನ್ನು ವಿನ್ಯಾಸಗೊಳಿಸಿ ತಯಾರಿಸಿದವರು ಶೇಷಾದ್ರಿವಾಸು ಅವರಾಗಿದ್ದಾರೆ ಇನ್ನು ಬರಹದ ಕೆಲವು ವೈಶಿಷ್ಟ್ಯಗಳು ಉಚಿತವಾಗಿದ್ದು ಕೆಲವು ವೈಶಿಷ್ಟ್ಯಗಳನ್ನು ಹಣ ಅತ್ಯತ್ತು ಪಡೆಯಬೇಕಾಗ್ತದೆ ಇನ್ನು ಬರಹದ ಮೊಟ್ಟ ಮೊದಲ ಆವೃತ್ತಿ ಜನಬಳಕೆಗೆ ಬಿಡುಗಡೆಯಾದ ದಿನಾಂಕ ಅಂತಂದರೆ ಅದು ಹತ್ತೊಂಬತ್ತರ ತೊಂಬತ್ತೆಂಟರ ಜನವರಿ ಒಂದು ಆಗಿತ್ತು ಹತ್ತೊಂಬತ್ತರ ತೊಂಬತ್ತೆಂಟರ ಜನವರಿ ಒಂದು ಮುಂದಿನ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಅಂದರೆ ಡಬ್ಲ್ಯೂ 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 ಇದರ ಒಂದು ಸಂಗತಿಯನ್ನು ಪ್ರಸ್ತಾಪಿಸಿದವರು ಯಾರು ಆಪ್ಷನ್ ಎ ಬಿಲ್ ರೋಸಸ್ ಬಿ ಬಿಲ್ಗೇಟ್ಸ್ ಸಿ ಆರ್ಪಾನೆಟ್ ಡಿ ಟಿಮ್ ಬಯನಸ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಟೀಮ್ ಬರ್ನರ್ಸ್ ಲೀ ಟೀಮ್ ಬರ್ನರ್ಸ್ ಲೀ ಅವರು ಇಂಗ್ಲೆಂಡಿನ ವಿಜ್ಞಾನಿಯಾಗಿದ್ದರು ಇದನ್ನು ಯಾವುದನ್ನು ಡಬ್ಲ್ಯೂ 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 ಅನ್ನು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಇವರು ಕಂಡುಹಿಡಿತಾರೆ ಇದು ವಿಳಾಸಗಳನ್ನು ಇಂಟರ್ನೆಟ್ನಲ್ಲಿ ಹುಡುಕುವಾಗ ಬಳಕೆ ಆಗ್ತದೆ ಇನ್ನು ಡಬ್ಲ್ಯೂ 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 ಎಂದರೆ ವರ್ಲ್ಡ್ ವೈಡ್ ವೆಬ್ ಅಂತೇಳಿ ಅರ್ಥ ಕೊಡ್ತದೆ ಹತ್ತನೇ ಪ್ರಶ್ನೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ವೈರಸ್ ಎಂಬುದರ ವಿಸ್ತೃತ ರೂಪ ಏನು ಅಂದರೆ ಲಾಂಗ್ ಫಾರ್ಮ್ ಏನು ಆಪ್ಷನ್ ಎ ವೇರಿಯಸ್ ಇನ್ಫಾರ್ಮೇಟಿವ್ ರಿಸೋರ್ಸ್ ಅಂಡರ್ ಸೆಡ್ಜ್ ಬಿ ವಿಟಾಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಜ್ ಸಿ ವಿಟಾಲ್ ಇನ್ವೆಸ್ಟಿಗೇಟಿವ್ ರೂಟ್ಸ್ ಅಂಡರ್ ಸೀಜ್ ಡಿ ವೇರಿಯಸ್ Illegal ರಿಸೋರ್ಸ್ ಅಂಡರ್ ಸೆಕ್ಯೂರಿಟಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ Vital Information ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ ಅರ್ಥ ಇನ್ನು ಕಂಪ್ಯೂಟರ್ಗಳಿಗೆ ವೈರಸ್ ಅಟ್ಯಾಕ್ ಆಗ್ತದೆ ಅಂತ ನಾವು ಹೇಳ್ತಿರ್ತೀವಲ್ಲ ಆ ವೈರಸ್ ಇದರ ಒಂದು ಲಾಂಗ್ ಫಾರ್ಮೇ ವಿಟಾಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅಂತೇಳಿ ಅರ್ಥ ಕೊಡ್ತದೆ ಹಾಗಾದರೆಗಳಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಹತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಮತ್ತು ನಾಳೆ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು